ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಸಿಂಪಲಾದ ಎಳ್ಳು ಜ್ಯೂಸ್ ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೇನೆ. ಇದು ತುಂಬ ಸಿಂಪಲಾಗಿದೆ. ಈಗ ನಾನು ಎಳ್ಳನ್ನು ನೆನೆಯಲಿಕ್ಕೆ ಇಟ್ಕೊಂಡಿದ್ದೇನೆ ಇಲ್ಲಿ ನೀರಿಗೆ ಹಾಕಿ. ಈಗ ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ, ನೀವು ಬೇಕಿದ್ರೆ ಬ್ಲ್ಯಾಕ್ ಅದು ಬರ್ತದಲ್ಲ ಅದು ಕೂಡ ತಗೊಳ್ಬೋದು. ಈಗ ಇದು ಹೇಗೆ ಮಾಡೋದಂತ ನೋಡುವ. ಈಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೀಗ ಈ ಎಳ್ಳಿನ ನೀರುಂಟಲ್ಲ ಅದನ್ನು ಎಳ್ಳನ್ನು ಒಟ್ಟಿಗೆ ಹಾಕ್ಕೊಂಡು ಒಂದ್ಸಲ ರುಬ್ಕೊಳ್ಳಿ ಇದನ್ನು. ಇದಕ್ಕೀಗ ನಾನು ಇದಕ್ಕೆ ಸಕ್ಕರೆ ಅಂತ ಹಾಕಲಿಲ್ಲ, ಹಾಗೆ ಖಾಲಿ ಎಳ್ಳು ಮಾತ್ರ ನೀರು ಗ್ರೈಂಡ್ ಮಾಡ್ತಿದ್ದೇನೆ. ಈಗ ಇಲ್ಲಿ ಎಳ್ಳು ಗ್ರೈಂಡ್ ಆಗಿದೆ ನೋಡಿ. ಈಗ ಇದನ್ನು ಓಪನ್ ಮಾಡ್ತಿದ್ದೇನೆ. ಈಗ ಇದು ನೋಡಿ ಒಳ್ಳೆ ದಪ್ಪ ಉಂಟು. ಈಗ ಅದ ಮಾಡಿಕೊಳ್ಳಿ ನೀರು ಹಾಕಿ ನೀವು ಬೇಕಿದ್ರೆ. ನಾನಿಲ್ಲಿ ಆಗಲೇ ಹಾಳಿಗೆ ಸ್ವಲ್ಪ ಏಲಕ್ಕಿ ಮತ್ತು ಒಂದು 4-5 ಸ್ಪೂನ್ ಸಕ್ಕರೆ ಹಾಕಿ ಕುದಿಸಿ ಫ್ರಿಜ್ಜಲ್ಲಿ ಕೋಲ್ಡ್ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಅದನ್ನೀಗ ನಾನು ಆಗಲೇ ಮಾಡಿಕೊಂಡೆ ಅಲ್ಲ ಎಳ್ಳು ಜ್ಯೂಸು, ಅದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ. ಯಾಕಂದರೆ ಸಡನ್ಲಿ ನೀವು ಬಿಸಿ ಮಾಡಿದ ಹಾಲು ಜ್ಯೂಸಿಗೆ ಹಾಕಿದರೆ ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಈ ಹಾಲನ್ನು ಬಿಸಿ ಮಾಡಿಯೇ ಅದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ತಿದ್ದೇನೆ ಕೋಲ್ಡ್ ವಾಟರ್. ಈಗಿಲ್ಲಿ ನಾನು ಎಳ್ಳು ಜ್ಯೂಸನ್ನು ಗ್ಲಾಸಿಗೆ ಹಾಕ್ಕೊಳ್ತಿದ್ದೇನೆ. ಈಗ ಎಳ್ಳು ಜ್ಯೂಸ್ ಅಂತೂ ಕೋಲ್ಡ್ ಕೋಲ್ಡಾಗಿ ರೆಡಿಯಾಗಿದೆ. ಈ ಬೇಸಿಗೆಗಂತೂ ಸೂಪರ್ ಆಗ್ತದೆ ಕುಡಿಯಲಿಕ್ಕೆ ಕೋಲ್ಡ್ ಕೋಲ್ಡು. ಈಗ ಇದರ ಮೇಲೆ ನಾವು ಒಂದು 4-5 ಸ್ವಲ್ಪ ಎಳ್ಳನ್ನು ಮೇಲೆ ಡೆಕೋರೇಷನ್ಗೋಸ್ಕರ ಹಾಕ್ಕೊಳ್ಳಿ. ಈಗ ಯಾರಿಗೆಲ್ಲ ಈ ಜ್ಯೂಸ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೂ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.